ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೆರಡು ಸಂಖ್ಯೆ ನೂರ ಐವತ್ತೊಂಬತ್ತು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನಮ್ಮ ಕರ್ತನು ಕೊಟ್ಟಿರುವ ಖಾತರಿ ಏನೆಂದರೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಆತನ ಮೇಲೆ ನಂಬಿಕೆ ನೀಡುವವರಿಗೆ ನಮಗೆ ಆಶೀರ್ವಾದವನ್ನು ಉಂಟು ಮಾಡದ ಯಾವುದೇ ಕಾರ್ಯಗಳನ್ನು ಅನುಮತಿಸಲಾಗುವುದಿಲ್ಲ ಎಂಬುದಾಗಿದೆ ಚೆನ್ನಾಗಿ ಬೋಧಿಸಲ್ಪಟ್ಟಂತಹ ಆತ್ಮವು ಕಲಿತುಕೊಂಡಿರುವುದೇನೆಂದರೆ ಇಲ್ಲಿ ಸೂಚಿಸಲ್ಪಟ್ಟಿರುವ ಅನುಕೂಲತೆ ಎಂಬುವುದು ಯಾವಾಗಲೂ ಅಥವಾ ಆಗಾಗ್ಗೆ ಲೌಕಿಕ ಅನುಕೂಲತೆ ತಾತ್ಕಾಲಿಕ ಸೌಕರ್ಯಗಳ ಬಗ್ಗೆ ಪ್ರಸ್ತಾಪಿಸುವುದಿಲ್ಲ ದೇವರನ್ನು ಪ್ರೀತಿಸುವವರಿಗೆ ತಿಳಿಸಿರುವಂತೆ ಎಲ್ಲ ಕಾರ್ಯಗಳೆಂಬುದು ಮುಖ್ಯವಾಗಿ ತಾವು ನಡೆಯಲು ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ಇಕ್ಕಟ್ಟಾದ ಹಾದಿಯ ಶೋಧನೆಗೆ ನಿರಾಸೆ ಕಳವಳ ಕಷ್ಟ ಹಾಗೂ ಪ್ರಚೋದನೆಗಳಿಗಾಗಿವೆ ಮತ್ತು ಅನುಕೂಲವೆಂದು ಸಾಧಿಸಿದ ಕಾರ್ಯಗಳು ಕ್ರಿಸ್ತನ ಸ್ವಭಾವದ ಗುಣಲಕ್ಷಣಗಳಿಗೆ ಹೊಂದುವಂತೆ ಮೆರಗುಳಿಸಿದ ಹೊಳಪಿನ ಗುಣಲಕ್ಷಣಗಳಾಗಿರುತ್ತವೆ ಇವುಗಳನ್ನು ಮರಣದವರೆಗೂ ನಂಬಿಗಸ್ಥರಾಗಿರುವುದರ ಮೂಲಕ ದೈವಿಕ ಘನತೆ ಹಾಗೂ ಮಹಿಮೆಯಲ್ಲಿ ಪರಿಪೂರ್ಣಗೊಳಿಸಲಾಗುವುದು